ವಿಜೃಂಭಣೆಯಿಂದ ಜರುಗಿದ ರಾಮನಾಥಪುರ ಸುಬ್ರಹ್ಮಣ್ಯ ಸ್ವಾಮಿ ಮಹಾರಥೋತ್ಸವ ಕಾವೇರಿ ನದಿಯಲ್ಲಿ ಮಿಂದು ದೇವರ ದರ್ಶನ ಪಡೆದು ಪುನೀತರಾದ ಭಕ್ತ ಸಾಗರ. ವಾರ್ತೆಗಳ ವಿವರ. ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಮಹಾರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ದಕ್ಷಿಣ ಕಾಶಿಯಂತೆಯೇ ಪ್ರಸಿದ್ಧಿ ಹೊಂದಿರುವ ರಾಮನಾಥಪುರದ ಷಷ್ಠಿ ತೇರು ಎಂದ ಹೆಸರಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಗುರುವಾರ ಬೆಳಿಗ್ಗೆಯಿಂದಲೇ ದೇವಾಲಯದಲ್ಲಿ ರಥೋತ್ಸವಕ್ಕೆ ಸಂಬಂಧಿಸಿದ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ಬಗಬಗೆಯ ಹೂಗಳಿಂದ ಅಲಂಕೃತವಾದ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಚಂಡೆ ಮತ್ತು ಬ್ಯಾಂಡ್ ಮೆರವಣಿಗೆಯ ಮೂಲಕ ದೇಗುಲವನ್ನು ಸುತ್ತು ಹಾಕಿಸಿ ನಂತರ ಸ್ವಾಮಿಗೆ ಉಯ್ಯಾಲೋತ್ಸವವನ್ನು ನೆರವೇರಿಸಲಾಯಿತು. ದೇವಾಲಯದಲ್ಲಿನ ಎಲ್ಲ ಪೂಜಾ ಸಂಪ್ರದಾಯಗಳನ್ನು ಪೂರ್ಣಗೊಳಿಸಿದ ನಂತರ ದೇವರ ಉತ್ಸವ ಮೂರ್ತಿಯನ್ನು ಹಲವು ಬಗೆಯ ಬಣ್ಣ ಬಣ್ಣದ ಪಟ್ಟಿಗಳಿಂದ ಸಿಂಗರಿಸಲಾಗಿದ್ದ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಪ್ರತಿ ವರ್ಷದಂತೆ ಆಗಸದಲ್ಲಿ ಗರುಡಗಳು ರಥವನ್ನು ಪ್ರದಕ್ಷಿಣೆ ಹಾಕಿದ ನಂತರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ತಾಲೂಕು ತಹಶೀಲ್ದಾರ್ ಪಾರ್ಥ ಸಾರಥಿ ರಥಕ್ಕೆ ಪೂಜೆ ನೆರವೇರಿಸಿದರು. ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ರಥೋತ್ಸವ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಜನಿಸಿದ ದಿನ ಏನೇನು ಯಾರು ಪಾಪ ದೂರಕ್ಕೆ ಅಥವಾ ವಯಸ್ಸಾದವರು ಅಥವಾ ಬಡವರು ಅಲ್ಲಿ ಹೋಗಿ ಆಗದೇ ಇರತಕ್ಕಂಥ ಪೂಜೆ ಪುರಸ್ಕಾರಗಳನ್ನ ಇಲ್ಲೂ ಕೂಡ ಮಾಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಗುರುವಾರ ಅಭಿಜಿನ್ ರಥದಲ್ಲಿ ಕರೆಕ್ಟಾಗಿ 12 ಗಂಟೆಗೆ ಗರುಡ ಪ್ರದಕ್ಷಿಣೆ ಮಾಡಿದ ನಂತರ ರಥವನ್ನು ಎಳೆಯಲಾಗಿದೆ. ಸೊ ಸಾರ್ವಜನಿಕರಿಗೆ 1 ತಿಂಗಳ ಕಾಲ ತುಳಸಿಷ್ಠಿ 3 ತಿಂಗಳ 12ನೇ ತಾರೀಕು ತನಕ ಜಾತ್ರೆ ಇರುತ್ತೆ. ಈ 1 ತಿಂಗಳಲ್ಲಿ ಇವತ್ತು ಬರಕ್ಕೆ ಆಗದೇ ಇರೋರು ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ 1 ತಿಂಗಳ ಪೂರ್ತ ಕೂಡ ಶ್ರೇಷ್ಠ ಮಾಡ್ತಾ ಇದ್ರು. ಗೋವಿಂದ ಗೋವಿಂದ ಎನ್ನುತ್ತಾ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಹರ್ಷೋದ್ಗಾರ ಮಾಡುತ್ತಾ ಭಕ್ತರು ರಥವನ್ನು ಎಳೆದರು. ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಿಂದ ಹೊರಟ ರಥವು ಹಳೆ ಸೇತುವೆ ಬಿರುಗಿ ಸಾಗಿ ಮತ್ತೆ ಸ್ವಸ್ಥಾನಕ್ಕೆ ಮರಳಿತು. ವಾಡಿಕೆಯಂತೆ ನವ ದಂಪತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ರಥಕ್ಕೆ ಹಣ್ಣು ಧವನ ಎಸೆದು ಭಕ್ತಿ ಸಮರ್ಪಿಸಿದರು. ರಥದ ಮುಂದೆ ಸಾಗಿದ ಮಂಗಳವಾದ್ಯ, ಚಂಡೆ, ಬ್ಯಾಂಡ್ ವಾದ್ಯ ಪ್ರಕಾರಗಳು ಮತ್ತು ಗಾರುಡಿ ಗೊಂಬೆ ಮುಂತಾದ ಜಾನಪದ ಕಲಾ ಕುಣಿತಗಳು ರಥೋತ್ಸವದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದವು. ಮುಂಜಾನೆ 3 ಗಂಟೆಯಿಂದಲೇ ದೇವರ ದರ್ಶನ ಆರಂಭವಾಗಿದ್ದು ವಿವಿಧೆಡೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಕಾವೇರಿ ನದಿಯಲ್ಲಿ ಮಿಂದು ಸರತಿ ಸಾಲಿನಲ್ಲಿ ಸಾಗಿ ದೇವರ ದರ್ಶನ ಪಡೆದರು. ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿದ ಭಕ್ತರು ಗೋಗರ್ಭ ಶಾಲೆ, ಗಾಯತ್ರಿ ಶಿಲೆ ಮತ್ತು ಗಂಗಾ ಪೂಜೆ ನೆರವೇರಿಸುತ್ತಿದ್ದುದು ಸಾಮಾನ್ಯವಾಗಿತ್ತು. ಬೆಳಗ್ಗಿನಿಂದ ತ್ರಿಕಾಲ ಪೂಜೆಯಾಗಿ ನಂತರ ಉತ್ಸವಕ್ಕೆ ರೆಡಿ ಮಾಡಿ 12 ಗಂಟೆಗೆ ರಥೋತ್ಸವಕ್ಕೆ ದೇವರನ್ನು ಕಳಿಸಿ ಗರುಡನ ಆಗಮನದ ನಂತರ ತೇರನ್ನು ಎಳೆದಾಗಿದೆ. ಜಾತ್ರೆಯಲ್ಲಿ ಈಗ ಇನ್ನು ತ್ರಿಸೃಷ್ಟಿವರೆಗೆ 1 ತಿಂಗಳು ಇಲ್ಲಿ ಜನ ಬಹಳ ಸೇರ್ತಾರೆ. ಅವರಿಗೆ ಎಲ್ಲ ಥರದ ಅನುಕೂಲಗಳನ್ನು ಈ ದೇವಸ್ಥಾನದ ವತಿಯಿಂದ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಅನುಕೂಲ ಮಾಡಿಕೊಟ್ಟಿದೆ. ಕಾವೇರಿ ನದಿಯಲ್ಲಿ ಮಿಂದು ಭಕ್ತರು ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ತಾರೆ. ಕಾವೇರಿ ನದಿಯಲ್ಲಿ ಕೂಡ ಒಂದು ಸೆಕ್ಯೂರಿಟಿ ಬಂದವರಿಗೆ ಒಂದು ಯಾವುದೇ ಒಂದು ತೊಂದರೆ ಆಗದಂಗೆ ಸ್ಥಳೀಯ ಪೊಲೀಸರು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಶೌಚಾಲಯದ ವ್ಯವಸ್ಥೆ ಆಗಲಿ ಎಲ್ಲ ಮಾಡಿದ್ದಾರೆ. ನದಿದಂಡೆಯ ಸಮೀಪದಲ್ಲಿರುವ ನಾಗರ ಕಲ್ಲುಗಳಿಗೆ ಮಹಿಳೆಯರು ಮತ್ತು ಪುರುಷರು ಪೂಜೆ ಸಲ್ಲಿಸಿ ಹಾಲೆರೆದರು. ರಥೋತ್ಸವದ ಅಂಗವಾಗಿ ಇಲ್ಲಿನ ಶ್ರೀರಾಮೇಶ್ವರ, ಆಂಜನೇಯ, ಅಗಸ್ತೇಶ್ವರ, ಪಠಾಭಿರಾಮ, ಲಕ್ಷ್ಮೀ ನರಸಿಂಹ, ರಾಘವೇಂದ್ರ, ಲಕ್ಷ್ಮಣೇಶ್ವರ ಮತ್ತು ಬಸವೇಶ್ವರ ದೇವಾಲಯಗಳಲ್ಲೂ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ವಾಹಿನಿ ಪುಷ್ಕರಣಿಯಲ್ಲಿನ ಮೀನುಗಳಿಗೆ ಪುರಿ ಕಡಲೆಕಾಯಿ ಹಾಕಿ ಭಕ್ತರು ಖುಷಿಪಟ್ಟರು. ಸುಬ್ರಹ್ಮಣ್ಯ ಸ್ವಾಮಿಯ ಮಹಾರಥೋತ್ಸವದಿಂದ ಆರಂಭವಾಗುವ ಜಾತ್ರಾ ಮಹೋತ್ಸವ ಜನವರಿ 12ರವರೆಗೆ 1 ತಿಂಗಳುಗಳ ಕಾಲ ನಡೆಯಲಿದ್ದು ಜನವರಿ 12ರಂದು ಕಿರುಷಷ್ಠಿರ ರಥೋತ್ಸವ ಮತ್ತು 13ರಂದು ಹೊಸಳಿಗಮ್ಮನವರಿಗೆ ಈಡುಗಾಯಿ ಸೇವೆಯೊಂದಿಗೆ ಮುಕ್ತಾಯಗೊಳ್ಳಲಿದ್ದು ಸಹಸ್ರಾರು ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದರು. ನಮ್ಮ ಕುಟುಂಬ ವರ್ಗದವರೆಲ್ಲ 20 ವರ್ಷದಿಂದ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದೀವಿ. ಭಾಳ ವಜ್ರಮೆಯಿಂದ ನಡೀತಿದೆ, ಎಲ್ಲರಿಗೂ ಭಾಳ ಸಹಕಾರದಿಂದ ನೋಡ್ಕೊಳ್ತಾರೆ, ಶಿಸ್ತಿನಿಂದ ನಡೀತದೆ. ಭಗವಂತ ನಾವು ಬಂದಾಗಲಿಂದು ನಮಗೆ ಬಹಳ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ಅನುಕೂಲ ಪಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಭಗವಂತನ ಯಾವಾಗಲೂ ಕೂಡ ನಾವು ನಂಬಿ ನಮ್ಮ ಮಕ್ಕಳು ಮತ್ತು ನಮ್ಮ ಮೊಮ್ಮಕ್ಕಳು ಹಿಂದಿನ ಹಿರಿಯವರು ಎಲ್ಲ ಕೂಡ ನಮ್ಗೆ ಹೇಳ್ತಾಯಿದ್ರು ಈ ಜಾಗಕ್ಕೆ ನೀವು ಹೋಗಿ ಬನ್ನಿ, ಎಲ್ಲ ದೋಷ ಪರಿಹಾರ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ, ನಿಮ್ಮ ಕುಟುಂಬದಲ್ಲಿ ತುಂಬ ಅನುಕೂಲವಾಗಿ ಬದುಕ್ತೀರಿ ಅಂತ ಹೇಳಿ ನಮಗೆ ಆಶ್ರಯಿಸ್ತಿದ್ರು ನಮ್ಮ ಹಿರಿಯವರು. ಅದೇ ಥರ ನಾವು ಇವತ್ತು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜನಸಾಗರವೇ ಹರಿತಾ ಇದೆ, ತುಂಬ ಜನ ಬಂದಿದ್ದಾರೆ ನೋಡೋಕ್ಕೆ, ಬಹುದ ಆನಂದ ಆಗ್ತಾ ಇದೆ. ಅದರಿಂದ ದಯಮಾಡಿ ನಮ್ಮ ಟಿವಿ ಬಂದವರು ಭಾಳ ಸಹಕರಿಸ್ತಾ ಇದ್ದಾರೆ, ಇಲ್ಲೆಲ್ಲ ನೋಡಿ ನಾವು ಕೂಡ ಸಂತೋಷ ಪಡ್ತಾ ಇದ್ದೀವಿ.